ವರುಣನ ಆರ್ಭಟ ಗೋಡೆ ಕುಸಿತ ಪರಿಹಾರಕ್ಕೆ ಅಂಗಲಾಚಿ ಬೇಡಿಕೊಂಡ ಬಡಪಾಯಿ ಮಹಿಳೆ ಕ್ಯಾರ್ಪೇಟೆ ವರುಣನ ಆರ್ಭಟಕ್ಕೆ ಬಡಪಾಯಿ ಮನೆ ಗೋಡೆ ಕುಸಿತ ಸೂಕ್ತ ಪರಿಹಾರಕ್ಕಾಗಿ ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಂಗಲಾಚಿ ಬೇಡಿಕೊಂಡ ಬಡಪಾಯಿ ಮಹಿಳೆ ಕ್ಯಾರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಮಾಕವಳ್ಳಿ ಗ್ರಾಮದ ಕಳೆದ ಒಂದು ವಾರದಿಂದ ಎಡಬಿಡದೆ ಸುರಿಯುತ್ತಿರುವ ವರುಣನ ಆರ್ಭಟಕ್ಕೆ ಸವಲೆಯರವರ ಬಡಪಾಯಿ ಮನೆ ಶುಕ್ರವಾರ ತಡರಾತ್ರಿ ಧರೆಗೆ ಉರುಳಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸವಲೆಯನಿಗೆ ಒಬ್ಬ ವೆಂಕಟೇಶ್ ಎಂಬ ಮಗ ಇದ್ದು ಅವರು ಕೂಡ ಕಳೆದ ಮೂರು ವರ್ಷದ ಹಿಂದೆ ಅನಾರೋಗ್ಯಕ್ಕೆ ತುತ್ತಾಗಿ ಮರಣ ಹೊಂದಿದ್ದರು. ಮೃತ ವೆಂಕಟೇಶ್ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದು ಜೀವನ ಸಾಗಿಸಲು ತುಂಬಾ ಕಷ್ಟವಾಗಿದೆ. ಮತ್ತೊಂದೆಡೆ ರಾತ್ರಿ ಮಳೆಯಿಂದ ಇದ್ದ ಮನೆಯ ಗೋಡೆಯು ಧರೆಗೆ ಉರುಳಿದೆ. ಇದರಿಂದ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದೇವೆ. ನಮ್ಮನ್ನ ಪರಿಗಣಿಸಿ ಸೂಕ್ತ ಪರಿಹಾರ ನೀಡಬೇಕು ಎಂದು ವೆಂಕಟೇಶ್ ಅವರ ಧರ್ಮಪತ್ನಿ ಮಂಜುಳಾ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಜಾಸ್ತಿ ಜೋರಾಗಿ ಹೋಯ್ತಾಯ್ತು, ಮನೆ ಸೀಟ್ ಬಂದು ಜಾಸ್ತಿ 10 ಗಂಟೆ ರಾತ್ರಿಯಲ್ಲಿ ಕೊಡ ಬಿದ್ದೋಗ್ಬಿಡ್ತು. ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡೋರು, ನಮ್ಮ ಮಾವನ ನಾವೇ ನೋಡ್ಕೋಬೇಕು, ನಮಗೆ ಗಂಡ ಇಲ್ಲ, ತೀರೋಗ್ಬಿಟ್ರು. ಏನೋ ಕೈಲಾದಷ್ಟು ಬಡಪಡೋರ ನಮ್ಗೆ ಏನೋ ಸಾಧ್ಯವಷ್ಟು ಮಾಡ್ಕೊಡ್ಬೇಕು, ನಮಗೆ ಏನು ಉತ್ತಕ್ರೆ ಅರಿವಿಲ್ಲ. ಸಮಸ್ಯೆಗಳು ಜಾಸ್ತಿ ಆಯ್ತು, ಮನೆ ಎಲ್ಲ ಸೋರಿ ಬಿದ್ದೋಗೈತೆ, ಶೀತ ಜಾಸ್ತಿ ಆಗಿ ಮಳೆ ಜಾಸ್ತಿ ಆಗಿ ಇರಕ್ಕೆ ನಮಗೆ ವಾಸವಾಗಿ ಇರಕ್ಕೆ ಈಗ ತೊಂದರೆ ಆಯ್ತದೆ, ಏನ್ ಮಾಡೋದು, ನೀವೇ ಮಾಡ್ಕೊಡ್ಬೇಕು. ತಮ್ಮ ಹೆಸರು? ಮಂಜುಳಾ.